ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು ಹೇಳಿ ಸರ್. ನಮಸ್ಕಾರ, ನಮ್ಮ ಹೊಸಕೋಟೆ ತಾಲೂಕು ಜನತೆಗೆ. ನಾನು ವಿಶ್ವನಾಥ್ ಅಂತೇಳಿ, ಎಮ್ ಟಿ ವಿ ಚಾರಿಟೇಬಲ್ ಟ್ರಸ್ಟ್ ಪ್ರೆಸಿಡೆಂಟು. ಈ ದಿನ ನಮ್ಮ ಎಮ್ ಟಿ ವಿ ನಾಗರಾಜನ್ ಅವರು ನೀವು ನೋಡ್ತಾ ಇರ್ಬೋದು, ಸುಮಾರು ಕೆಲಸಗಳು ಮಾಡಿದ್ದಾರೆ ಹಳ್ಳಿಗಳಲ್ಲಿ ಆಗಿರ್ಬೋದು, ಟೌನಲ್ಲಿ ಆಗಿರ್ಬೋದು. ಇವತ್ತು ಕುಡಿಯೋ ನೀರಿಗೆ ತುಂಬ ಅಭಾವ ಇತ್ತು, ಹಳ್ಳಿಗಳಲ್ಲೆಲ್ಲ ತುಂಬ ಅಭಾವ ಇತ್ತು. ಮತ್ತು ಆಮೇಲೆ ಇವತ್ತು ನೋಡ್ತಾ ಇರ್ಬೋದು, ಹಳ್ಳಿಗಳಲ್ಲಿ 2 ರೂಪಾಯಿಗೆ ಒಂದು ಬಿಸ್ಲೇರಿ ಕ್ಯಾನ್ ಸಿಗ್ತಿದೆ, 20 ಲೀಟ್ರ್ ನೀರು. ಮತ್ತು ಆಮೇಲೆ ರಸ್ತೆಗಳಿರ್ಬೋದು ಹಳ್ಳಿಗಳಲ್ಲಿ, ಮತ್ತು ಬೋರ್ವೆಲ್ಸ್ ಇರ್ಬೋದು, ಯಾವ್ದಾದ್ರು ಏನಾರ ಜನರಿಗೆ ಏನಾರು ನೀರು ತೊಂದರೆ ಅಂತಂದಿದ ತಕ್ಷಣ ನಮ್ಮ ಎಮ್ ಟಿ ವಿ ನಾಗರಾಜನ್ ಅವರು ನೀವು ಫಸ್ಟ್ ಅಲ್ಲಿ ಬೋರ್ ಹಾಕ್ಸಿ ಜನಕ್ಕೆ ನೀರು ವ್ಯವಸ್ಥೆ ಮಾಡಿ ಅಂತೇಳಿ ಅಲ್ಲಿನ ಮುಖಂಡರಿಗೆ, ಸ್ಥಳೀಯ ಮುಖಂಡರಿಗೆಲ್ಲ ಈ ಥರ ಮಾಡ್ತಿದ್ದಾರೆ. ಇವತ್ತು ಈ ಮಟ್ಟದಲ್ಲಿ ವಿಶ್ವನಾಥ್ ಇದ್ದಾನೆ ಅಂತಂದರೆ ಕಾರಣ ಎಮ್ ಟಿ ವಿ ನಾಗರಾಜನ್ ಅವರು. ಇವತ್ತು ಜನ ಗುರುತಿಸ್ತಾರೆ ಅಂದರೆ ಎಮ್ ಟಿ ವಿ ನಾಗರಾಜನ್ ಅವರಿಂದನೇ ನನ್ನ ಈ ರೀತಿ ಒಂದು ಜನ ಗುರುತಿಸ್ತಾ ಇರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಸುಮಾರು ನಮ್ಮ ಎಮ್ ಟಿ ವಿ ಚಾರಿಟೇಬಲ್ ಟ್ರಸ್ಟಿಂದ ಸುಮಾರು ಜನಕ್ಕೆ ಐ ಆಪ್ರೇಷನ್ಸ್ ಆಗಿರ್ಬೋದು, ಮತ್ತು ಹೆಲ್ತ್ ಇಶ್ಯೂಸು, ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು, ಮತ್ತು ಹಾರ್ಟ್ ಆಪ್ರೇಷನ್ಸು ಸುಮಾರು ಜನಕ್ಕೆ ನಾವು ಮಾಡಿಸಿದ್ದೀವಿ. ಆಮೇಲೆ ನಿಯರ್ಲಿ ನಾವು 2000 ಜನಕ್ಕೆ ರೀಚ್ ಆಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಐ ಆಪ್ರೇಷನ್ಸ್ ಮಾಡಿಸಿರೋವಂಥದ್ದು, ಹಾರ್ಟ್ ಆಪ್ರೇಷನ್ಸು ಸುಮಾರು ಒಂದು 250 ಜನಕ್ಕೆ ಹಾರ್ಟ್ ಆಪ್ರೇಷನ್ಸ್ ಮಾಡಿಸಿದ್ವಿ, ಅದು ಉಚಿತವಾಗಿ, ಎಲ್ಲ ಉಚಿತವಾಗಿ. ಮತ್ತು ಕನ್ನಡಕಗಳು ಉಚಿತವಾಗಿ ಕೊಟ್ಟಿದ್ದೀವಿ ನಮ್ಮ ಎಮ್ ಟಿ ವಿ ನಾಗರಾಜನ್ ಅವರ ಸಹಾಯದಿಂದ, ಮತ್ತು ಅವರ ಒಂದು ನೇತೃತ್ವದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮ. ಮತ್ತು ಅದೇ ರೀತಿ ಮೊನ್ನೆ ಮಡಿಕೇರಿಯಲ್ಲಿ ನೀವು ಗೊತ್ತಿರ್ಬೋದು, ಮಡಿಕೇರಿ ಮತ್ತು ಕೊಡಗು ಇದರಲ್ಲಿ ತುಂಬ ಜನಕ್ಕೆ ಅನಾನುಕೂಲ ಆಗಿತ್ತು. ಮಳೆ ಬಂದು ಮನೆ ಹಾನಿಯಾಗಿರುವಂಥದ್ದು, ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಹಾಗೆಯೇ ಬಟ್ಟೆಗಳ ವ್ಯವಸ್ಥೆ ಇರ್ಬೋದು. ಇದನ್ನು ನಾವು ಒಂದು ನಮ್ಮ ನಾಗರಾಜನ್ ಅವ್ರ ಹತ್ರ ಹೋಗಿ ಮಾತಾಡಿದ್ವಿ. ಅಣ್ಣ, ಈ ಥರ ಹಿಂಗಾಗಿದೆ ತೊಂದರೆ, ಅದಕ್ಕೆ ಏನು ಮಾಡೋಣ ಅಂತಂದು, ಇದಕ್ಕೆ ಏನು ಮಾಡಬೇಕು ಹೇಳಪ್ಪ ಅಂತಂದರು. ಅದಕ್ಕೆ ನಾಗರಾಜನ್ ಅವ್ರ ಕಡೆಯಿಂದ ಬಟ್ಟೆಗಳಾಗಿರ್ಬೋದು, ಮತ್ತು ಆಮೇಲೆ ಅಡುಗೆ ಪದಾರ್ಥಗಳಾಗಿರ್ಬೋದು, ಮತ್ತು ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಮೆಡಿಕಲ್ ಕ್ಯಾಂಪ್ ಸಿಲಿಕಾನ್ ಸಿಟಿ ಅವ್ರ ಕಡೆಯಿಂದ ಮೆಡಿಕಲ್ ಕ್ಯಾಂಪ್ ಮಾಡಿಸಿದ್ದೀವಿ. ಡಾಕ್ಟರ್ ವೆಂಕಟೇಶ್, ಮತ್ತು ವರದರಾಜ್, ಮತ್ತು ಮಧು ಅಂತೇಳಿ ಇವರು 3 ಒಂದು ಸಹಕಾರದಿಂದ ಮತ್ತು ನಡೆದಿರುವಂಥದ್ದು ಕ್ಯಾಂಪ್. ಹಾಗೆ ನಮ್ಮ ನಾಗರಾಜನ ಅರ್ಥ ನಾವು ಒಂದು ಈ ರೀತಿ ಹಿಂಗೆಲ್ಲ ಇದ್ದಾಗ ಏನೇ ಆಗಲಿ ನೀವು ತಲೆ ಕೆಡಿಸ್ಕೊಂಬೋಣ, ನಾವು ಇದ್ದೀವಿ.